ನಮಸ್ತೆ ವೀಕ್ಷಕರೇ ನಮ್ಮನೆ ಅಡುಗೆಗೆ ಸ್ವಾಗತ ನಾನಿವತ್ತು ವೆಜಿಟೇಬಲ್ ಸೂಪ್ ಮಾಡ್ತಿದ್ದೀನಿ ತುಂಬಾ ಹೆಲ್ದಿಯಾಗಿರುತ್ತೆ ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರಿಗೆ ವೆಜಿಟೇಬಲ್ ಸೂಪ್ ಇಷ್ಟನೋ ಅವರು ಈ ಥರ ಮಾಡ್ಕೊಂಡು ಕೊಡ್ರಿ ತುಂಬಾ ಇಷ್ಟಪಡ್ತೀರ ಈ ವೆಜಿಟೇಬಲ್ ಸೂಪ್ಗೆ ಬೇಕಾಗಿರುವಂಥ ಇನ್ಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ ಆಗೋಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಕಾರ್ನ್ ಅಂದರೆ ಹಸಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಬೀನ್ಸ್ ಬೀನ್ಸ್ನ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಉಪ್ಪು ಕಾರ್ನ್ ಎರಡು ಒಂದೆರಡು ಅಷ್ಟು ತೊಗೊಂಡಿದ್ದೀನಿ ಅರ್ಧ ಎರುಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಪೆಪ್ಪರ್ ಪೌಡರ್ ಬೆಳ್ಳುಳ್ಳಿನ ಈ ಥರ ಸಣ್ಣಕ್ಕೆ ತುರಿದು ಇಟ್ಕೊಂಡಿದ್ದೀನಿ ಶುಂಠಿನೂ ಕೂಡ ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಮಾಡೋ ವಿಧಾನ ಮೊದಲಿಗೆ ನಾನು ಒಂದು ಪ್ಯಾನ್ ಬಿಸಿ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ನಾವು ಹೆಲ್ತಿ ಸೂಪ್ ಮಾಡ್ತಿರೋದ್ರಿಂದ ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಜಾಸ್ತಿ ನಾನಿವಾಗ ಬೆಳ್ಳುಳ್ಳಿ ಶುಂಠಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಂಠಿನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಅದು ಯಾವ ರೀತಿಯೂ ಬರೋದಿಲ್ಲ ಶುಂಠಿ ತಿನ್ನೋದ್ರಿಂದ ನಾನಿವಾಗ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡ್ರಿಂದ ತರಕಾರಿಗಳು ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಅದು ಕೂಡ ನೋಡಿ ಕ್ಯಾರೆಟು ಬೀನ್ಸ್ ಎರಡೂ ಹಾಕ್ಕೊಂಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ನಾನು ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಆ ಈರುಳ್ಳಿ ಹಾಕ್ಕೋತಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಎಲ್ಲನೂ ಬೇಗ ಬೇಯುತ್ತೆ ಜಾಸ್ತಿ ಹೊತ್ತು ಫ್ರೈ ಹೋಗ್ಬಾರ್ದು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಆ ತರಕಾರಿ ಸ್ವಲ್ಪ ವಾಸನೆ ಹೋದರೆ ಸಾಕು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೂಪ್ಗೆ ಜಾಸ್ತಿ ತರಕಾರಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನಾನು ಒಂದು ಹದಿನೈದು ಜನಕ್ಕಾಗಷ್ಟು ಸೂಪ್ ಮಾಡ್ತಿದ್ದೀನಿ ನೀವು ಸ್ವಲ್ಪ ಕಮ್ಮಿ ಜನಕ್ಕೆ ಮಾಡಬೇಕು ನಾಲ್ಕು ಜನ ಐದು ಜನಕ್ಕೆ ಮಾಡಬೇಕು ಅಂತಂದರೆ ತರಕಾರಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನೋಡಿ ಇಷ್ಟು ನಾನು ನೀಟಿಗೆ ಫ್ರೈ ಮಾಡ್ಕೊಂಡಿದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ನೀರು ಹಾಕೋತಿದ್ದೀನಿ ನೀರನ್ನ ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ನಿಮಗೆ ಸೂಪು ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೋತಿದ್ದೀನಿ ನಂಗೆ ಸ್ವಲ್ಪ ಸೂಪ್ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ ಆದಷ್ಟು ನೀವು ಸೂಪ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆ ಯೂಸ್ ಮಾಡಬೇಕು ಚೆನ್ನಾಗಿ ಬೇಯುತ್ತೆ ಸೂಪ್ ಜಾಸ್ತಿ ಗಟ್ಟಿಗಿರಬಾರ್ದು ತರಕಾರಿ ತರಕಾರಿನೇ ಸಿಗಬಾರ್ದು ಸೂಪೇ ಜಾಸ್ತಿ ಇರಬೇಕು ಚೆನ್ನಾಗಿ ಬೇಯಬೇಕು ಸೂಪ್ ಆದ್ದರಿಂದ ನಾನು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ತರಕಾರಿ ಆಲ್ಮೋಸ್ಟ್ ಬೆಂದಿದೆ ಅನ್ನುವಾಗ ನಾವು ಸ್ವೀಟ್ ಕಾನ್ ಹಾಕ್ಕೋಬೇಕು ಮೊದಲೇ ಸ್ವೀಟ್ ಕಾನ್ ಹಾಕ್ಕೊಬಿಟ್ರೆ ಸ್ವೀಟ್ ಕಾರ್ನ್ ಬೇಗ ಬೆಂದ್ಬಿಡುತ್ತೆ ತರಕಾರಿ ಬೇಯದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆದ್ದರಿಂದ ನಾನು ಸ್ವಲ್ಪ ಸ್ವೀಟ್ ಕಾನು ಲೇಟಾಗಿ ಹಾಕ್ತೀನಿ ಸ್ವಲ್ಪ ಬೆಂದ ಮೇಲೆ ಹಾಕೋದ್ರಿಂದ ತರಕಾರಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸ್ವೀಟ್ ಕಾರ್ನು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದ್ದಿದ ನಂತರ ನಾನು ಕಾರ್ನ್ ಫ್ಲೋರ್ ಹಾಕೋತೀನಿ ಕಾರ್ನ್ ಫ್ಲೋರ್ನ ಡೈರೆಕ್ಟಾಗಿ ಇದಕ್ಕೆ ಹಾಕೋದ್ರೆ ಗಂಟು ಗಂಟು ಥರ ಆಗಿಬಿಡುತ್ತೆ ಆದ್ದರಿಂದ ನಾನು ನೀರಲ್ಲಿ ಸ್ವಲ್ಪ ಕಲಸಿ ಇಟ್ಕೊಂಡಿದ್ದೀನಿ ಕಾನ್ಫ್ಲೋರ್ ಹಾಕೋದ್ರಿಂದ ಸೂಪು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೆರಡುವರೆ ಸ್ಪೂನಷ್ಟು ಫ್ಲೋರ್ ಯೂಸ್ ಮಾಡ್ತಿದ್ದೀನಿ ಇನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದಾದ್ರೆ ಒಂದು ಸ್ಪೂನ್ ಹಾಕೋದ್ರೆ ಸಾಕು ನೋಡಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ತರಕಾರಿ ಎಲ್ಲ ಬೇಯಬೇಕು ಚೆನ್ನಾಗೆ ತರಕಾರಿ ವಿಟಮಿನ್ಸ್ ಮತ್ತು ಅದು ತರಕಾರಿ ಫ್ಲೇವರೆಲ್ಲ ಸೂಪ್ ಒಳಗಡೆ ಚೆನ್ನಾಗೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಸೂಪ್ ಬೇಗ ಆಗುತ್ತೆ ತರಕಾರಿನೂ ಬೇಗ ಕೂಡ ಬೇಯುತ್ತೆ ನೋಡಿ ತರಕಾರಿಯೆಲ್ಲ ಚೆನ್ನಾಗಿ ಬೆಂದಿದೆ ನಾನು ಇವಾಗ ಪೆಪ್ಪರ್ ಪೌಡ್ರ್ ಹಾಕೋತಿದ್ದೀನಿ ನೋಡಿ ಪೆಪ್ಪರ್ ಪೌಡರ್ ನೀವು ಲಾಸ್ಟಲ್ಲಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಬೇಯಿಸೋದಕ್ಕೆ ಹೋಗಬೇಡಿ ಜಾಸ್ತಿ ಪೆಪ್ಪರ್ ಪೌಡ್ರ್ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದೇ ಬ್ಯಾಕ್ಟೀರಿಯಾಸ್ ಆ ಥರದಕ್ಕೆಲ್ಲ ಪೆಪ್ಪರ್ ಪೌಡ್ರ್ ತುಂಬಾ ಒಳ್ಳೆಯದು ಸೂಪ್ ಕೊಡಬೇಕಾದ್ರೆ ಸ್ವಲ್ಪ ಸ್ಪೈಸಿ ಆಗಿದ್ದು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಪೆಪ್ಪರ್ ಪೌಡ್ರ್ ಹಾಕಿದ್ಮೇಲೆ ನೋಡಿ ರೆಡಿ ಆಗಿದೆ ನಾನಿವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಬಿಸಿ ಬಿಸಿ ವೆಜಿಟೇಬಲ್ ಸೂಪ್ ರೆಡಿ ಆಗಿದೆ ನೋಡ್ದಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ವೆಜಿಟೇಬಲ್ ಸೂಪ್ ಮಾಡೋದು ಹೇಗೆ ಅಂತ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ವೆಜಿಟೇಬಲ್ ಸೂಪ್ ನೀವು ಕೂಡ ಮಾಡ್ಕೊಂಡು ಕುಡೀರಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ